ವಿಸ್ತಾರ ಟಿ ವಿಯವ್ರಿಗೆ ನಮಸ್ಕಾರ. ನಾವು ಆಧಾರ್ ಕಾರ್ಡ್ ರಿನ್ಯೂ ಮಾಡ್ಸೋಕ್ಕೆ ಬಂದಿದ್ದೀವಿ. ನೆನ್ನೆ ತಾರೀಕು ಯಾವುದು? ಹಾಂ, 15ನೇ ತಾರೀಕು ಬಂದು ಭಾನುವಾರನೇ ಮಾಡೋದು, ಭಾನುವಾರ ಬನ್ನಿ ಎಲ್ಲ ಅಂತ ಹೇಳಿದ್ರು. ನನಗೆ 80 ವರ್ಷ ಆಗಿದೆ, ನಾನು ರಿಟೈರ್ಡ್ ಆಫೀಸರ್ಲು. ಇವತ್ತು ರಿಟೈರ್ಡ್ ಆಫೀಸರ್ಸ್ ಒಂದು 7-8 ಜನ ಇದ್ದಾರೆ ನಾನು ಕಂಡಂಗೆನೆ. ಇವತ್ತು ನೋಡಿದ್ರೆ 8:30 ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, 7:30 ಫಾರಂ ಕೊಡ್ತಾಯಿದ್ದೀನಿ. ನೀವು 60 ಫಾರಂ ನಾವು ಕೊಡೋದು, 60 ಮೇಲೆ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನೆನ್ನೆ ಬಂದೆ 15ಕ್ಕೆ ಬಂದೆ, ಇಲ್ಲ ಇವತ್ತು ಬಂದೆ 60 ತೊಳ್ಕೊಂಡು ಕೊಟ್ಟರು ಇಲ್ಲ ಅಂತಾರೆ. ಈಗಾದರೆ ಹೇಗೆ ಸೀನಿಯರ್ಸ್ಗೆ? ಆಮೇಲೆ ರಿನ್ಯೂವಲ್ ಬೇರೆ, ಮೊಬೈಲ್ನಲ್ಲಿ ನೀವು ಮಾಡ್ಕೋಬೋದು ಅಂತ ಹೇಳ್ತಾರೆ, ಮೊಬೈಲ್ನಲ್ಲಿ ಮಾಡ್ಕೊಂಡಿದ್ದು ನಾಟ್ ವ್ಯಾಲಿಡ್ ಅಂತ ಹೇಳ್ತಾರೆ. ಆಮೇಲೆ ಏನು ಈ ಥರ ಎಲ್ಲ ಸಮಸ್ಯೆ ಆಗಿ ಭಾರಿ ಪ್ರಾಬ್ಲಮ್ ಆಗಿದೆ. ನಾವು ಎದ್ದು ಸೀನಿಯರ್ಸ್ ಬರೋದು ಅಷ್ಟು ಸುಲಭ ಅಲ್ಲ, ಕಷ್ಟ ಗೊತ್ತಾಯ್ತಲ್ಲ. ಈಗೇನಾಗಿದೆ ಅಂದರೆ ಎಲ್ಲ ಕೌಂಟ್ರುಗಳು ಮಲ್ಲೇಶ್ವರ ಬೆಂಗಳೂರು ಒಂದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಈ 18 ಕ್ರಾಸ್ನಲ್ಲಿ ಒಂದೇ ಇರೋದು, ಇಲ್ಲೆಲ್ಲ ಬಂದು ಕ್ಯೂ ನಿಂತವ್ರೆ. ಆಮೇಲೆ ಫಾರಂ ಕೊಡೋಕ್ಕೂ ಕ್ಯೂ, ಟೋಕನ್ ಕೊಟ್ಬಿಟ್ಟು ಫಾರಮು, ಈಗ ಆಧಾರ್ ಕಾರ್ಡ್ ನೋಡಿ ಟೋಕನ್ ಕೊಟ್ಟು ಕಳ್ಸಿದ್ರಾಯ್ತು, ಅದಕ್ಕೆಲ್ಲ ಕ್ಯೂ ಏನಕ್ಕೆ ಬೇಕಾಗಿತ್ತೆ ಗೊತ್ತಾಯ್ತಲ್ಲ. ತಿರ್ಗಾ ಫಾರಂ ಕೊಡೋಕ್ಕೂ ಇದು ಅಲ್ಲೆಲ್ಲರನ್ನ ಒಂದು ಸೈಟಲ್ಲಿ ನಿಂತ್ಕೊಂಡು ಫಾರಂ ಇಸ್ಕೊಂಡ್ರು ಆಯಿತು. ಯಾರು ಬರ್ತಾರೆ ಆ ಟೈಮ್ನಲ್ಲಿ ಫೋಟೋ ಹೊಡೆದು ನೀವು ಇದು ಮಾಡಿ ಕಳಿಸ್ಬೋದು, ಅದೂ ಮಾಡ್ತಾ ಇಲ್ಲ. ಹಿಂಗಾದ್ರೆ ಹೇಗೆ? ಇವತ್ತು ನಾನು ಭಾನುವಾರ ಅಂತೇಳಿ ಭಾನುವಾರ ಬಂದಿದ್ದೀನಿ, ಬೆಳಗ್ಗೆ ಎದ್ದು ಬರೋಕ್ಕಾಗತ್ತಾ? ಹಾಂ ಹೇಳಿ. ಇವತ್ತು ಸುಮಾರಾಗಿ ಒಂದು 100-150 ಜನ ನಿಂತಿದ್ದಾರೆ ಅಲ್ಲೆಲ್ಲ ಆಫೀಸ್ನಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಿ ಯಾರಿದ್ದಾರೆ ಕೊಡಿ ಫೋನ್ ನಂಬರ್ ಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡ್ತಾ ಇಲ್ಲ. ಇಲ್ಲಿ ನೋಡಿದ್ರು ಇವರು ಅಟೆಂಡ್ ಸರಿಯಾಗಿ ಮಾಡ್ತಾ ಇಲ್ಲ. ಎಷ್ಟು ಸಾರಿ ಈ ಇದು ಆಧಾರ್ ಕಾರ್ಡ್ಗೇನೆ ಎಷ್ಟು ಸಾರಿ ತಿರುಗೋದು? ಅದೇ ರಿನ್ಯೂವಲ್ ಬೇರೆ, ಹೊಸದು ಏನಾದರೂ ಅದೊಂಥರ ಇರಲಿ. ನಾವು ಈ ಸ್ಥಳದವರು, ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿರೋರು, ಮಲ್ಲೇಶ್ವರದಲ್ಲಿ 60-70 ವರ್ಷದಿಂದ ಇರೋರು ಗೊತ್ತಾಯ್ತಲ್ಲ. ಆಮೇಲೆ ಒಬ್ಬರಿಗೆ ಒಂದೇ ಕಾರ್ಡು ಅಂತಾರೆ. 60 ವರ್ಷದವ್ರು 70 ವರ್ಷದವ್ರಿಗೆ 80 ವರ್ಷದವ್ರಿಗೆ ಏನೇನು ಕಾಯಿಲೆಗಳಿದ್ದೀವಿ ಅಂತ ನಿಮಗೆ ಗೊತ್ತಿದೆ. ಈಗ ನಮ್ಮ ಹೆಂಗಸರು ಬರೋಕ್ಕಾಗಲ್ಲ, ಅವರು ಫಾರಂ ಕೊಡು ಅಂದರೆ ಕೊಡೋದಿಲ್ಲ, ಟೋಕನ್ ಕೊಡೋದಿಲ್ಲ. ಈ ಥರ ಎಲ್ಲ ನ್ಯೂನತೆ ಇದೆ ಸ್ವಾಮಿ. ದಯವಿಟ್ಟು ಪ್ರೆಸ್ನವರು ಇದೆಲ್ಲ ಸರಿಪಡಿಸಿ. ಸುಮಾರಾಗಿ ಚಾನಲ್ಗಳವೆ, ನಿಮ್ಮದು ಒಳ್ಳೆ ಚಾನಲ್ಲು, ಜನಕ್ಕೆ ಉಪಕಾರ ಮಾಡೋಂಥ ಚಾನಲ್ಲು, ನ್ಯೂಸ್ ಚಾನಲ್ಲು. ದಯವಿಟ್ಟು ಇದಕ್ಕೆಲ್ಲ ಸ್ವಲ್ಪ ಒಂದು ಮುಗಿಸಿ ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಈ ಕೆಲಸ ಮಾಡಿಕೊಡಿ. ಆಧಾರ್ ಕಾರ್ಡ್ನವ್ರಿಗೆ ಒಬ್ರಿಗಲ್ಲ, ನನ್ನ ಹೆಸರು ಎಸ್ ಸಿ ಈರಣ್ಣ ಅಂತೇಳಿ, ರಿಟೈರ್ಡು ಇನ್ಸ್ಪೆಕ್ಟ್ರ್, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿದ್ದೆ. ನಾನೀಗ 2 ಸಾರಿ ಬಂದಿದ್ದೀನಿ, ಫಾರಂ ಕೊಡೋಕ್ಕೂ ಹಾಕ್ಕೊಡ್ತಿಲ್ಲ. ಏನಾಗಿದೆ ನೋಡಿ, ಈ ಥರ ಇದೆ, ದಯವಿಟ್ಟು ಇದೆಲ್ಲ ಕಂಟ್ರೋಲ್ ಮಾಡಿ. ಇದೆಲ್ಲ ಅವಶ್ಯಕತೆ ಇತ್ತಾ? ಬೇಕಾ ಆಧಾರ್ ಕಾರ್ಡ್ ಅಪ್ಡೇಟು? ಯಾತಕ್ಕೆ ಬೇಕು? ಹಾಂ, ಸೊ ಎಲ್ಲ ಡೀಟೇಲ್ಸು ಇದೆ ನನ್ನ ಹತ್ರ. ಸುಮ್ಮನೆ ಬಂದಿಲ್ಲಿ ಕ್ಯೂ ನಿಂತ್ಕೊಂಡು ಒದಾಡ್ತಿರೋದು. ಬೆಳಗ್ಗೆ 5 ಗಂಟೆಗೆ ಬಂದಿರೋದು 32ನೇ ಟೋಕನ್ನು, ಏನು ಪ್ರಯೋಜನ ಹೇಳಿ ಇದರಿಂದ? ಎಲ್ಲ ಡೀಟೇಲ್ಸು ಇದೆ ನನ್ನ ಆಧಾರಲ್ಲಿ. ಸುಮ್ಮನೆ ಬಂದು ಅಪ್ಡೇಟ್ ಮಾಡಿಸಿ. ಅದಕ್ಕೆ 150 ರೂಪಾಯಿ ಬೇರೆ, ಮೊದಲೆಲ್ಲ 50 ರೂಪಾಯಿ ಆಗ್ತಿತ್ತು, ಇವಾಗ 150 ರೂಪಾಯಿ ಏನಿದು? ಹಾಂ, ಏನು ದುಡ್ಡು ಕೇಳಿ ಜನಗಳು ತೊಂದರೆ ಕೊಡೋದಲ್ಲೇ ಗೌರ್ಮೆಂಟ್ ಇದೆಯಾ ಅಂತ ಯಾತಕ್ಕೆ ಬೇಕು ಹೇಳಿ? ನನಗಂತೂ ಇದು ಸರಿ ಇಲ್ಲ ಅನಿಸುತ್ತೆ. ಎಷ್ಟು ಜನ ಎಷ್ಟು ಬಂದು ಕ್ಯೂ ನಿಂತ್ಕೊಂಡು ಒದ್ದಾಡ್ತಿದ್ದಾರೆ, ವಯಸ್ಸಾದವ್ರಿಗಂತೂ ಇಲ್ಲಿ ಬೆಲೆನೇ ಇಲ್ಲ. ಟೋಕನ್ನೇ ಕೊಡಲ್ಲ ಅಂತಾರೆ, 60 ಟೋಕನ್ ಕೊಡಬೇಕು. ಅವ್ರ್ಯಾರಿಗೋ ಮನೆಗೆ ಕಳಿಸ್ಬಿಟ್ಟು ಇವಾಗ ನಮ್ಮ ಸಿಸ್ಟರ್ ಟೋಕನ್ನೇ ಇಲ್ಲ, ಆಗ ಮಾಡಿದ್ದಾರೆ ಇಲ್ಲಿ. ಇದೇನು ಇದು ಈ ಥರ ಮಾಡೋದೆ? ನಿಜವಾಗ್ಲೂ ಒಳ್ಳೆಯದಾಗಲ್ಲ ಹೇಳಿ. ಆ ಪ್ಯಾನ್ ಕಾರ್ಡ್ಗೆ ಆಗ ಮಾಡಿದ್ರು ಗೌರ್ಮೆಂಟು 1000 ರೂಪಾಯಿ ಅದು ಇದು ಅಂತ, ಇವಾಗ ಇದಕ್ಕೆ ಇನ್ನೇನೇನು ಕಿತ್ಕೋಬೇಕು ಹೇಳಿ? ನಿರ್ಮಲ, ನಾವು ವರ್ಕಿಂಗ್ ವುಮೆನ್ನು, ಈಗ ಬಂದಿಲ್ಲ ಸಾಯೋದು ಭಾನುವಾರದತ್ತು, ಪ್ರತಿ ಸಲ ಇದೆ ಗೋಳಾಗೋಗಿದೆ. ಭಾನುವಾರದತ್ತು ಇಲ್ಲಿ ಸಾಯೋದು, ಬೇರೆ ದಿನಗಳಲ್ಲಿ ಆಫೀಸ್ಗಳಲ್ಲಿ ಹೋಗಿ ಒದ್ದಾಡೋದು. ನೋಡಿ, ನಾನು ಬೆಳಗ್ಗೆ 8:00 ಬಂದು ನಿಂತ್ಕೊಂಡಿದ್ದೀನಿ, 60 ಟೋಕನ್ಸ್ ಇಶ್ಯೂ ಮಾಡ್ತಾರೆ ಅಂದರು.
ನಾನು 60 ಟೋಕನ್ ನಂಬರ್ ನಂದು ಇಶ್ಯೂ ಮಾಡಬೇಕಾಯಿತು. ನನಗಿಂತ ಮುಂಚೆ ಬಂದವರು 59 ಅವ್ರಿಗೆ 2 ಟೋಕನ್ ಇಶ್ಯೂ ಮಾಡಿಬಿಟ್ಟು ಬಂದವ್ರಿಗೆಲ್ಲ ಏಜ್ ಆಗಿರೋರಿಗಿಂತ ಈ ಪರ್ಸನ್ ಬರದೇ ಇದ್ದವ್ರಿಗೆಲ್ಲ ಟೋಕನ್ ಇಶ್ಯೂ ಮಾಡಿಬಿಟ್ಟು ನಂಗೆ ಟೋಕನ್ ಇಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾರೆ. ನಾನು ಹೇಳಿದೆ ಇದು ನನಗೆ ಹೈ ಇನ್ಫೆಕ್ಷನ್ ಆಗಿದೆ ಆ್ಯಕ್ಚುಲಾಗಿ. ನಾನು ಡಾಕ್ಟ್ರ್ ಹತ್ರ 3 ಡೇಸಿಂದ ಡಾಕ್ಟ್ರ್ ಹತ್ರ ಹೋಗಿ ಇವತ್ತು ಸಂಡೇ ನಾನು ವರ್ಕಿಂಗ್ ವುಮೆನು ಬಂದು ಬೆಳಗ್ಗೆ 8 ಕಾಲಿಗೆ ನಿಂತ್ಕೊಂಡ್ರೆ ನಿಮ್ಗೆ ಖಂಡಿತ ಇಶ್ಯೂ ಮಾಡೋಕ್ಕಾಗಲ್ಲ, ಆಲ್ರೆಡಿ ಟೋಕನ್ 60 ಇಶ್ಯೂ ಆಗೋಗಿದೆ. ನಾನು ಹೇಳಿದೆ ಪರ್ಸನ್ ಬರದೇ ಇದ್ದರೆ 59 ಆದಮೇಲೆ 60 ನಂಗೆ ಇಶ್ಯೂ ಮಾಡಬೇಕು. ನೀನು ಹೇಗೆ ಇಶ್ಯೂ ಮಾಡಿದೆ 59 60 ನಂಗೆ ಇಶ್ಯೂ ಮಾಡು ಅಂತ ಹೇಳಿದ್ದೀನಿ. ಹಾಂ, ಏನು ತಪ್ಪಿದೆ ಅದರಲ್ಲಿ? ಇಲ್ಲಿ ಕಾಯ್ತಾ ಇದ್ದೀನಿ, ಎಲ್ಲೋ ಹೋಗಿದ್ದಾಳೆ ಆ ಹುಡುಗಿ, ಟೋಕನ್ ಇಶ್ಯೂ ಮಾಡ್ತಾ ಇಲ್ಲ. ಹಾಂ, ಟೋಕನ್ ಇಶ್ಯೂ ಮಾಡಿದರೆ ಎಷ್ಟೊತ್ತಿಗೆ ಬನ್ನಿ ಅಂದರೆ ಅಷ್ಟೊತ್ತಿಗೆ ನಾವು ಬರ್ಬೋದಾಗಿತ್ತಲ್ಲ. ನಾವು ಸಂಡೇ ಒಂದಿನ ಸಂಡೇ ಸಿಗುತ್ತೆ ನಮಗೆ, ಆ ಸಂಡೇನೂ ಬಂದು ಏನೋ ಮಾಡ್ಕೋಬೇಕು, ಈ ಗೌರ್ಮೆಂಟ್ ಅದು ಮಾಡುತ್ತೆ ಇದು ಮಾಡುತ್ತೆ ರೂಲ್ಸ್ ಅಂತ ಹೇಳ್ಬಿಟ್ಟು ಆ ರೂಲ್ಸ್ ಫಾಲೋ ಮಾಡೋಕ್ಕೋದ್ರೆ ಇಲ್ಲಿ ಬಂದರೆ ಇವ್ರ ಪಬ್ಲಿಕ್ಕಿಗೆ ಈ ಥರ ತೊಂದರೆ ಕೊಡ್ತಾರೆ. ಇದು ಕರೆಕ್ಟಾಗಿದೆಯಾ? ಯಾರು ಕೇಳೋದೇ ಇಲ್ವಾ ಇವರುಗಳಿಗೆ? ಅವಳು ಇಶ್ಯೂ ಮಾಡಿದ ತಪ್ಪು ತಾನೇ ಆ ಹುಡುಗಿ. 60 ನಂಗಿರಬೇಕಾಗಿದ್ದರೆ ಪರ್ಸ್ ಎಷ್ಟೋ ಜನ ಬಂದು ಏಜ್ ಆಗಿರೋರೆಲ್ಲ ಬಂದು ಕ್ಯೂಲ್ ನಿಂತಿದ್ದಾರೆ. ಹಾಂ, ನನಗೂ ಏನು ಕಡಿಮೆ ಇಲ್ಲ, 58 ಇಯರ್ಸ್ ನನಗೂ. ನಾನು ವಾಪಸ್ ಹೋಗ್ಬೇಕು, ನಾಳೆ ಬನ್ನಿ, ನಾಳೆ ಟೋಕನ್. ನಾಳೆ ನಾನು 8 ಗಂಟೆಗೆ ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗತ್ತಾ? ನಮಗೂ ಎಮರ್ಜೆನ್ಸಿ ಕೆಲಸಗಳಿರುತ್ತೆ, ಗೊತ್ತಾಯ್ತಾ? ನಾವು ಒಂದು ರೆಸ್ಪಾನ್ಸಿಬಲ್ ಜಾಬಲ್ಲಿ ಇರಬೇಕಾದ್ರೆ ನಾವು ಹೋಗಿ ಕೂತ್ಕೋಬೇಕು. ಯಾಕೆ ಸಂಡೆ ಬರಬೇಕು? ನಾವು ಸಂಡೆ ಬರಬೇಕಾಗಿರಲಿಲ್ಲ. ಬಂದರೆ ಇವರು 60ನೇ ಟೋಕನ್ ನಂಗೆ ಇಶ್ಯೂ ಮಾಡೋಕ್ಕೆ ಬದಲು ಬೇರೆ 59 60 ಎರಡೂ ಅವ್ರಿಗೆ ಇಶ್ಯೂ ಮಾಡಿಬಿಟ್ಟು ನಿಮಗೆ ಟೋಕನ್ ಮುಗ್ದೋಯ್ತು ಅನ್ನೋದು ಕರೆಕ್ಟಾ? ಇಲ್ಲಿ ಯಾರು ಕೇಳೋರಿಲ್ವಾ? ಇವ್ರಿಗೆ ರೂಲ್ಸು ರೆಗ್ಯುಲೇಷನ್ಸ್ ಇಲ್ವಾ? ಫಾಲೋ ಮಾಡ್ಬೇಕು ತಾನೆ? ಹಾಂ, ನನಗೂ ವಯಸ್ಸಾಗಿದೆ. ನನ್ನ ಹೆಸರು ಸರಸ್ವತಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.